चिल्ड्रन ना इंदिन तरगतियल्लि सो युवकन मने मुंदे जिंके एनक्के बंतु अन्नोदन्न नावु नोडिद्वि अल्वा मक्कळु सो हागाद्रे इवत्तिन ओंदु तरगतियल्लि याके बंतु यारु अदर हिंदे यारिद्रु अन्नोदन्न इवत्तिन ओंदु तरगतियल्लि नावु नोड्ता होगोण नोडि मोदलिगे ई युवकनिगे जिंके हुलिगे हेदरि अल्लि बंदिदे अन्नुवुदु तिळियितु ಅವನು ಎದ್ದು ಅದನ್ನು ಅಪ್ಪಿಕೊಂಡು ಅದಕ್ಕೆ ಸಾಂತ್ವನ ನೀಡಿದ ಅದೇ ಸಮಯಕ್ಕೆ ಒಂದು ಹುಲಿ ಬಂದು ಯುವಕನ ಮನೆಯ ಮುಂದೆ ನಿಂತಿತು ಏ ಯುವಕ ಈ ಜಿಂಕೆ ನನ್ನ ಆಹಾರ ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಜಿಂಕೆಯನ್ನು ಬಿಟ್ಟುಕೊಡು ಎಂದಿತು ಹುಲಿ ನೋಡು ಇದು ಅರಣ್ಯದ ಜಿಂಕೆಯಲ್ಲ ಯಾರೋ ಸಾಕಿದ ಪ್ರಾಣಿ ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ ನಾನು ಇದನ್ನು ಬಿಟ್ಟು ಕೊಡುವುದಿಲ್ಲ ಎಂದು ಆ ಯುವಕ ಹುಲಿಗೆ ಉತ್ತರ ನೀಡಿದ ಈ ಮಾತು ಕೇಳಿ ಹುಲಿಗೆ ಸಿಟ್ಟು ಬಂದಿತು ಆ ಸಿಟ್ಟಿನಲ್ಲಿ ಅದು ಅಬ್ಬರಿಸಿತು ಯುವಕ ಜಿಂಕೆಗೆ ತನ್ನ ಮನೆಯೊಳಗೆ ಆಶ್ರಯ ನೀಡಿ ಹುಲಿಯನ್ನು ಎದುರಿಸಿದ ತನ್ನಲ್ಲಿ ರಕ್ಷಣೆ ಬೇಡಿ ಬಂದವರನ್ನು ತಾನು ಬಿಟ್ಟುಕೊಡಲಾರದೆ ಎಂದ ಸೊ ನಂತರ ಹುಲಿಗೂ ಆ ಯುವಕನಿಗೂ ಜಗಳವಾಯಿತು ಹುಲಿ ಯುವಕನನ್ನು ಸಿಕ್ಕಲಿ ಕಚ್ಚಿತು ಗಾಯ ಮಾಡಿತು ಕಷ್ಟಪಟ್ಟು ಬದುಕು ಸಾಗಿಸುತ್ತಿದ್ದ ಯುವಕನ ಸೋಲಲಿಲ್ಲ ಹುಲಿ ಕೊನೆಗೆ ಸೋತು ಪಲಾಯನ ಪಟ್ಟಿಸಿತು ಮತ್ತೆ ನಾನು ನಿನ್ನ ಸಹವಾಸಕ್ಕೆ ಬರುವುದಿಲ್ಲ ಅಂದಿತು ಹುಲಿ ಅದಕ್ಕೂ ಹೊಡೆದು ಬಡೆದು ಗಾಯ ಮಾಡಿದ್ದ ಯುವಕ ಜಿಂಕೆ ಯುವಕನ ಸ್ಥಿತಿಯನ್ನು ನೋಡಿತು ಪಾಪ ಎಂದು ಮರುಗಿತು ನನ್ನನ್ನು ಉಳಿಸಲು ಹೋಗಿ ನಿನಗೆ ಈ ಗಾಯಿತೆ ಎಂದು ಕಣ್ಣೀರು ಸುರಿಸಿತು ಹಾಗೆಯೇ ಕಾಡಿಗೆ ಹೋಗಿ ಸೊಪ್ಪು ಸದೆ ಬೇರು ತೊಗಟೆ ಎಲ್ಲವನ್ನ ತಂದಿತು ಹರಿದು ಕುಟ್ಟಿ ಮದ್ದು ಮಾಡಿ ಗಾಯಗಳಿಗೆ ಹಚ್ಚಿತು ಗಾಯವಾಗಿ ಅವನು ಮತ್ತೆ ಎದ್ದು ನಡೆಯತೊಡಗಿದ ಅದನ್ನು ಕಂಡು ಜಿಂಕೆಗಾಯಿತು ಅಪರಿಮಿತ ಆನಂದ ಸೊ ಇವತ್ತಿನ ತರಗತಿ ಇಲ್ಲಿವರೆಗೂ ಸಾಕು ಮಕ್ಕಳ ಇದರ ಒಂದು ಅರ್ಥವನ್ನು ನೋಡೋಣ ಆ ಯುವಕನಿಗೆ ನೋಡಿ ಜಿಂಕೆ ಏಕೆ ಅವ್ರ ಮನೆ ಮುಂದೆ ಬನ್ನೋದು ಅವನಿಗೆ ಗೊತ್ತಾಗಲಿಲ್ಲ ಆದರೆ ಅವನ ಜೊತೆ ಸೊ ಅಂದರೆ ಅವನ ಒಂದು ಮನೆಯ ಬಾಗಿಲಿಗೆ ಒಂದು ಅಂಗಳಕ್ಕೆ ಯಾವಾಗ ಆ ಜಿಂಕೆ ಓಡಿ ಬಂದು ಆ ಯುವಕನ ಬಳಿ ನಿಂತ್ಕೊಂತು ಆಗ ಜಿಂಕೆಯನ್ನು ಎತ್ಕೊಂಡು ಸಾತ್ವನ ನೀಡಿದ ಸಾತ್ವನ ಅಂದರೆ ಮಕ್ಕಳ ಸಮಾಧಾನ ಮಾಡಿ ಒಳ್ಳೆ ಮಾತಿಂದ ಸೊ ಅದಕ್ಕೆ ಹೇಳ್ತಾ ಇದ್ದ ಸಮಾಧಾನ ಪಡಿಸ್ತಾ ಇದ್ದ ಅದೇ ಸಮಯಕ್ಕೆ ಆ ಕಡೆಯಿಂದ ಒಂದು ಹುಲಿ ಗರ್ಜನೆ ಮಾಡಿಕೊಂಡು ಬಂತಂತೆ ಸೊ ಬಂದ ಕೂಡಲೇ ಯುವಕನ ಮನೆ ಮುಂದೆ ನಿಂತ್ಕೊಂಡು ಏನಂತ ಕ್ವಶನ್ ಕೇಳುತ್ತೆ ಗೊತ್ತಾ ಅದು ಸೊ ಏ ಯುವಕ ಈ ಜಿಂಕೆ ನನ್ನ ಆಹಾರ ನೋಡು ಎಷ್ಟು ಇದರಲ್ಲಿ ಕೇಳ್ತಾ ಇದೆ ಅಂತಂದರೆ ಎಷ್ಟೇ ಆದರೂ ಅಂದರೆ ಕಾಡಿನಲ್ಲಿ ಒಂದು ಸ್ವಲ್ಪ ಎನರ್ಜಿಯಾಗಿ ಗಟ್ಟಿಮುಟ್ಟಾಗಿರುವಂಥ ಪ್ರಾಣಿಗಳು ಅಂತಂದರೆ ಸೊ ಹುಲಿ ಮತ್ತು ಸಿಂಹ ಅಲ್ವಾ ಮಕ್ಕಳ ಹಾಗಾಗಿ ಇದು ಗರ್ಜನೆ ಮಾಡಿ ಆ ಯುವಕನಿಗೆ ಹೇಳ್ತಾ ಇದೆ ಈ ಜಿಂಕೆ ನನ್ನದು ನೀನೇನಕ್ಕೆ ಅದನ್ನು ಎತ್ಕೊಂಡಿದೀಯಾ ಅಂತ ಹೇಳುತ್ತೆ ಸೊ ಆಗ ಆ ಯುವಕ ಹೇಳ್ತಾನೆ ಆ ಯುವಕ ಅಲ್ಲ ಸಾರಿ ಆ ಹುಲಿನೇ ಹೇಳುತ್ತೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ನೀನು ಅದಕ್ಕೆ ರಕ್ಷಣೆ ಕೊಡಬಾರ್ದು ಯಾಕೆಂದರೆ ಅದು ನನ್ನ ಆಹಾರ ಅದು ನೀನು ಒಂದು ವೇಳೆ ರಕ್ಷಣೆ ಕೊಟ್ಟರೆ ಈ ನಿಯಮಕ್ಕೆ ಸೊ ಕಾಡಿನ ಒಂದು ಏನಿದೆಯೋ ನಿಯಮಗಳು ರೂಲ್ಸು ಅದಕ್ಕೆ ನೀನು ವಿರೋಧ ಮಾಡ್ದಂಗೆ ಆಗುತ್ತೆ ಸೊ ಮಕ್ಕಳ ನಿಯಮ ಅಂತಂದರೆ ಈಗ ಏನಾದರೂ ನಮ್ಮ ಸ್ಕೂಲಲ್ಲಿ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ ಅಂತೆಲ್ಲ ಇರುತ್ತಲ್ವಾ ಸೊ ಹಾಗೆಯೇ ಅರಣ್ಯದಲ್ಲೂ ಕೂಡ ನಿಯಮಗಳನ್ನು ಇಟ್ಕೊಂಡಿರ್ತಾರೆ ಈ ಜಿಂಕೆಯನ್ನು ಬಿಟ್ಟು ಬಿಡು ಅಂತ ಕೇಳ್ಕೊಳ್ಳುತ್ತೆ ಆಗ ಅವನೇನು ಹೇಳ್ತಾನೆ ಅಂತಂದರೆ ನೋಡಿ ಅರಣ್ಯದ ಜಿಂಕೆ ಅಲ್ಲ ಇದು ಸೊ ಈ ಜಿಂಕೆ ಅರಣ್ಯದ ಜಿಂಕೆ ಅಲ್ಲ ಯಾರೋ ಸಾಕಿದಂಥ ಒಂದು ಪ್ರಾಣಿ ಇದು ಹುಲಿಗೆ ಹೇಳ್ತಾ ಇರೋದು ಇದು ಅದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ ಆದರೆ ಯಾರೋ ಸಾಕಿದಂಥ ಒಂದು ಪ್ರಾಣಿಯನ್ನು ತಿನ್ನೋದಕ್ಕೆ ನಿನಗೆ ಯಾವುದೇ ರೀತಿಯಾಗಿ ಅಧಿಕಾರ ಇಲ್ಲ ಅಂತ ಹೇಳಿ ಒಂದು ದೃಢ ನಿರ್ಧಾರ ಪಟ್ಟು ಹೇಳ್ತಾನೆ ಆ ಹುಲಿಗೆ ಆಗ ಹುಲಿಗೆ ಬಹಳಷ್ಟು ಕೋಪ ಬಂದ್ಬಿಡುತ್ತೆ ಏನೋ ಏನು ಹೇಳಿದೆ ನೀನು ನನಗೆ ಹೇಳ್ತಾ ಇದೀಯಾ ಇದನ್ನು ತಿನ್ನಬೇಡ ಅಂತ ಸೊ ನಿನ್ನಿಂದ ನನಗೆ ಉತ್ತರ
ಕೊಡೋದು ನೀನು ಬೇಕಿಲ್ಲ ಅಂತ ಹೇಳುತ್ತೆ. ಆ ಮಾತು ಕೇಳಿದ ತಕ್ಷಣನೇ ಹುಲಿಗೆ ಬಹಳಷ್ಟು ಸಿಟ್ಟಿನಿಂದ ಬಂದು ಅಬ್ಬರಿಸ್ಕೊಂಡು ಓಡ್ ಬಂತಂತೆ ಅವನ ಮನೆಯ ಹತ್ರ. ಸೊ ಆದರೆ ಯುವಕ ಏನು ಮಾಡ್ತಾನೆ, ಮನೆಯೊಳಗೆ ಆ ಜಿಂಕೆಯನ್ನು ತಗೊಂಡೋಗಿ ಅದಕ್ಕೆ ಒಳಗಡೆ ಇಟ್ಟು ಬೀಗ ಹಾಕಿ ಆಶ್ರಯವನ್ನು ಕೊಡ್ತಾನೆ. ಹುಲಿಯನ್ನು ಹೆದರ್ಸೋಕ್ಕೆ ಹೋಗಿ ತನ್ನ ರಕ್ಷಣೆಯಿಂದ ಬೇಡಿ ಬಂದವರನ್ನು ತಾನು ಬಿಟ್ಟು ಕೊಡಲಾರೆ. ಸೊ ನನ್ನನ್ನು ಒಂದು ನನ್ನ ಆಶ್ರಯಕ್ಕೆ ನನ್ನನ್ನು ಕಾಪಾಡುವಂತ ಬಂದು ನನ್ನ ಹತ್ರ ಕೇಳ್ಕೊಂಡಿದೆ ಆ ಜಿಂಕೆ, ನಾನು ಯಾವುದೇ ಕಾರಣಕ್ಕೂ ನಾನು ಅದನ್ನು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾನೆ. ಹಾಗೆ ಹುಲಿಗೂ ಯುವಕನಿಗೂ ಬಹಳಷ್ಟು ದೊಡ್ಡ ದೊಡ್ಡ ಜಗಳನೇ ಆಗುತ್ತಾ ಹೋಗುತ್ತೆ. ಹುಲಿ ಏನು ಹೇಳುತ್ತಂದರೆ, ಯುವಕನನ್ನು ಸಿಕ್ಕಲ್ಲಿ ಅಂದರೆ ಗೊತ್ತಲ್ವಾ ಹುಲಿ ಹೇಗೆ ಅನ್ನೋದು, ಗಾಯ ಎಲ್ಲ ಮಾಡಿ ಪರ್ಚಿ ಎಲ್ಲ ಮಾಡುತ್ತೆ. ಆದರೆ ಯುವಕ ಯಾವುದೇ ಕಾರಣಕ್ಕೂ ಕೂಡ ಜಿಂಕೆಯನ್ನು ಬಿಟ್ಕೊಡದೆ ಸೋಲಲಿಲ್ಲ. ಹುಲಿಗೂ ಅಂದರೆ ಹುಲಿಯ ಜೊತೆನೂ ಕೂಡ ಅದು ಫೈಟನ್ನು ಮಾಡುತ್ತೆ ಯುವಕ. ಸೋತು ಹುಲಿ ಏನು ಮಾಡುತ್ತೆ, ಬೇರೆ ಕಡೆ ಹೊರಟೋಗುತ್ತೆ. ಪಲಾಯನ ಅಂತಂದರೆ ಸೊ ಒಂದು ಜಾಗವನ್ನು ಬಿಟ್ಟು ಬೇರೆ ಕಡೆ ಜಾಗಕ್ಕೆ ಹೋಗುವಂಥದ್ದು ಪಲಾಯನ ಪಠಿಸಿತು. ಮತ್ತೆ ನಾನು ನಿನ್ನ ಸಹವಾಸಕ್ಕೆ ಬರುವುದಿಲ್ಲ ಅಂತ ಹೇಳಿ ಆ ಹುಲಿ ಏನು ಮಾಡ್ತು, ಹೊರಟೋಯ್ತು. ಸೊ ಹೊರಟು ಹೋಗಿದ ಕೂಡಲೇ ಯುವಕನಿಗೆ ಆಗಿದ್ದಂತಹ ಗಾಯಗಳನ್ನೆಲ್ಲ ನೋಡಿ ಪಾಪ ಆ ಜಿಂಕೆ ಬಹಳಷ್ಟು ಮರುಗುತ್ತೆ. ನನ್ನಿಂದಾಗಿ ನಿಂಗೆ ಇಷ್ಟೆಲ್ಲ ಆಗೋಯ್ತಲ್ಲ ಅಂತ ಹೇಳಿ ಬಹಳಷ್ಟು ನೋವುಪಟ್ಟು ಏನು ಮಾಡುತ್ತೆ ಅಂತಂದರೆ, ಆ ಕಾಡಿಗೆ ಹೋಗಿ ಸೊಪ್ಪು ಸದೆ ಬೇರು ತೊಗೋಟೆ ಎಲ್ಲವನ್ನು ನೋಡಿ ಎಲ್ಲವನ್ನು ತಂದು ಆ ಅಂದರೆ ಯುವಕನಿಗೆ ಆ ಗಾಯ ಆಗಿರುವಂತಹ ಜಾಗದಲ್ಲಿ ಅದನ್ನು ಹರಿದು ಚೆನ್ನಾಗಿ ಮದ್ದು ಮಾಡಿ ಆ ಗಾಯಗಳಿಗೆ ಹಚ್ಚಿತು. ಆಗ ಜಿಂಕೆಗೆ ಒಂದು ಸ್ವಲ್ಪ ಸಮಾಧಾನವಾಯ್ತಂತೆ. ಸೊ ನನಗೋಸ್ಕರ ಇಷ್ಟೆಲ್ಲ ನೀನು ಸಾಹಸ ಮಾಡಿರೋನಿಗೆ ನಾನು ಇಷ್ಟು ಮಾಡೋಕ್ಕಾಗಿಲ್ಲ ಅಂತೇಳಿ ಇಷ್ಟೆಲ್ಲ ಹೋಗಿ ಕಾಡಲ್ಲಿ ಇರುವಂಥ ಸೊಪ್ಪು ಸದೆ ತಂದು ಅದಕ್ಕೆ ಗಾಯಗಳಿಗೆ ಹಚ್ಚಿಕೊಂಡು ವಾಸಿ ಮಾಡ್ತಂತೆ. ಸೊ ಇವತ್ತು ತರಗತಿಯವರೆಗೂ ಇಲ್ಲಿಗೆ ಸಾಕು ಮಕ್ಕಳು.